ಮುಚ್ಚಿ ಕಣ್ಣು ಬಿಡೋದ್ರ ಒಳಗಾಗಿ 2024 ಲೋಕಸಭಾ ಚುನಾವಣೆ ಬಂದೇ ಬಿಡುತ್ತೆ. ಯಾಕಂದ್ರೆ 2024 ಲೋಕಸಭಾ ಚುನಾವಣೆಗೆ ತುಂಬಾ ಕಡಿಮೆ ಸಮಯ ಇದೆ. ಹೀಗಾಗಿ ದೇಶದ ಚುಕ್ಕಾಣಿ ಹಿಡಿಯಲು ರಾಜಕೀಯ ಪಕ್ಷಗಳು ಪೈಪೋಟಿ ಶುರು ಮಾಡಿವೆ. ಎಲ್ಲ ರೀತಿಯಲ್ಲಿ ತಯಾರಿ ನಡೀತಾ ಇರುವಂತಹ ಸಮಯದಲ್ಲೇ ಚುನಾವಣಾ ಸಮೀಕ್ಷೆಗಳು 2024 ಲೋಕಸಭಾ ಚುನಾವಣೆಯ ಬಗ್ಗೆ ಏನ್ ಭವಿಷ್ಯ ನೋಡಿದೆ ಗೊತ್ತಾ? ಕೇಂದ್ರದಲ್ಲಿ ಗೆಲ್ಲೋ ಪಕ್ಷ ಯಾವುದು ಅಂತ ಹೇಳಿದೆ ಅಂತ ನೋಡೋಣ. 2024 ಲೋಕಸಭಾ ಚುನಾವಣೆ ತಕ್ಷಣ ಅಂದರೆ ಈಗಲೇ ನಡೆದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಲಿದೆ, ಯಾರಿಗೆ ಎಷ್ಟು ಸೀಟ್ ಸಿಗಬಹುದು ಎಂಬೆಲ್ಲ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಅದರಲ್ಲೂ ಕೂಡ ಈ ಬಾರಿಯ ಚುನಾವಣೆ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಮಾಡು ಇಲ್ಲವೇ ಮಡಿ ಹೋರಾಟ. ಒಂದ್ಕಡೆ ದೇಶದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಕಾಂಗ್ರೆಸ್ಗೆ ಈಗ 10 ವರ್ಷ ಮುಗಿದಿದೆ. ಹಾಗೆ ಬಿಜೆಪಿ ನೇತೃತ್ವದಲ್ಲಿ NDA ಒಕ್ಕೂಟಕ್ಕೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಇದೆ. ಹೀಗಾಗಿ ತಿಕ್ಕಾಟ ಬಲು ಜೋರಾಗಿರುವಂತಹ ಸಮಯದಲ್ಲೇ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಹಾಗಾದರೆ ಸಮೀಕ್ಷೆಗಳು ಹೇಳುವುದೇನು ನೋಡೋಣ. 2024 ಲೋಕಸಭೆ ಗೆಲುವು ಯಾರಿಗೆ? ಬಿಜೆಪಿ ನೇತೃತ್ವದ NDA ವಿರುದ್ಧ ಗೆಲ್ಲಲು ಕೆಲವು ತಿಂಗಳು ಹಿಂದಷ್ಟೇ ವಿರೋಧ ಪಕ್ಷಗಳ ನಾಯಕರು ಒಗ್ಗೂಡಿ ಹೊಸ ಒಕ್ಕೂಟವನ್ನು ರಚಿಸಿದ್ರು. ಇಂಡಿಯಾ ಅಂತ INDIA ಇಂಡಿ ಅಲೈನ್ಸ್ ಈ ತರಹ ಹೆಸರು ಕೊಟ್ಟು ಹೊಸ ಒಕ್ಕೂಟವನ್ನ ಕೂಡ ಮಾಡಿಕೊಂಡಿದ್ರು. ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಜಿದ್ದಾಜಿದ್ದಿಯಿಂದ ಕೂಡಿರಲಿದೆ ಅಂತ ಹೇಳಲಾಗಿತ್ತು. ಆದರೆ ಈಗ ಹೊರಬಿದ್ದಿರುವಂತಹ ಸಮೀಕ್ಷೆ ಎಲ್ಲಾ ಕುತೂಹಲಕ್ಕೆ ಉತ್ತರವನ್ನು ನೀಡ್ತಾ ಇದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆಯಲಿರುವಂತಹ ಲೋಕಸಭೆ ಕುರುಕ್ಷೇತ್ರದ ಅಖಾಡದಲ್ಲಿ ಗೆಲ್ಲೋದು ಯಾರು ಗೊತ್ತಾ? ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿಗೆ ಜಯ. ಹೌದು, ಜನ್ಮತ್ ಪೋಲ್ ಸಮೀಕ್ಷೆ ಪ್ರಕಾರ ಈಗ ಚುನಾವಣೆ ನಡೆದರೆ ಬಿಜೆಪಿ ಪಕ್ಷವೇ ಸ್ವತಂತ್ರವಾಗಿ ಸರ್ಕಾರವನ್ನು ರಚಿಸುವಂತಹ ಮುನ್ಸೂಚನೆ ಸಿಕ್ಕಿದೆ. ಬಿಜೆಪಿ 300-303 ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ರಚಿಸಲಿದೆ ಅಂತ ಹೇಳಲಾಗಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ಕೇವಲ 57-60 ಸ್ಥಾನ ಗೆಲ್ಲಬಹುದು ಅಂತ ಜನ್ಮತ್ ಪೋಲ್ಸ್ ಸಮೀಕ್ಷೆ ವರದಿ ಹೇಳ್ತಾ ಇದೆ. ಈ ಮೂಲಕವಾಗಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ NDA ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಏರೋದು ಪಕ್ಕಾ ಅಂತ ಹೇಳಲಾಗಿದೆ. ಹಾಗೆ ಹ್ಯಾಟ್ರಿಕ್ ಸಾಧನೆ ಮಾಡಲು ಪ್ರಧಾನಿ ಮೋದಿ ಪಡೆ ಇದೀಗ ಮುನ್ನುಗ್ತಾ ಇದೆ. 2014 ಅಧಿಕಾರಕ್ಕೆ ಬಂದಿರುವಂತಹ ಮೋದಿ ಅವರ ಸರ್ಕಾರ 10 ವರ್ಷವನ್ನು ಪೂರೈಸಿ ಮತ್ತೊಂದು ದಶಕಕ್ಕೆ ಕಾಲಿಡ್ತಾ ಇದೆ. ಹೀಗಾಗಿ 2024 ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ NDA ಒಕ್ಕೂಟ ಗೆಲುವಿಗೆ ತಂತ್ರವನ್ನು ರೂಪಿಸ್ತಾ ಇದ್ರು. ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಇಂಡಿಯಾ ಒಕ್ಕೂಟ ರಚಿಸಿವೆ. ಹೀಗಾಗಿ ಈ ಬಾರಿ ಎರಡೂ ಕಡೆ ಜಿದ್ದಾಜಿದ್ದಿ ಜೋರಾದ ಸಮಯದಲ್ಲೇ 2024 ಲೋಕಸಭಾ ಚುನಾವಣಾ ಸಮೀಕ್ಷೆ ಸಂಚಲನವನ್ನ ಸೃಷ್ಟಿಸಿದೆ. ಈಗ ಹೊರಬಿದ್ದಿರುವಂತಹ ಸಮೀಕ್ಷೆಗಳು ಬಿಜೆಪಿಗೆ ಗೆಲುವು ಪಕ್ಕಾ ಅಂತ ಹೇಳ್ತಾ ಇವೆ. ಒಟ್ಟಿನಲ್ಲಿ ಸಮೀಕ್ಷೆಗಳು ಹೀಗೆ ಹೇಳ್ತಾ ಇವೆ, ಆದರೆ ಪಕ್ಕಾ ಫಲಿತಾಂಶ ಹೇಗಿರಲಿದೆ ಅನ್ನೋದು ಈಗ ಕುತೂಹಲವನ್ನು ಕೆರಳಿಸಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯಲಿದ್ದು ಗ್ಯಾರಂಟಿ ರಿಸಲ್ಟ್ ಆಗಲೇ ಹೊರಬೀಳಲಿದೆ. ಆದರೆ ಸಮೀಕ್ಷೆಗಳ ವರದಿ ಮಾತ್ರ ಬಿಜೆಪಿ ಪರವಾಗಿ ಇದ್ದು ಭಾರಿ ಕುತೂಹಲವನ್ನು ಕೆರಳಿಸಿದೆ. ಇನ್ನು ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? 2024 ಬಿಜೆಪಿ ಸರ್ಕಾರವನ್ನು ರಚಿಸುತ್ತಾ ಅಥವಾ ಕಾಂಗ್ರೆಸ್ ತಮ್ಮ ಸರ್ಕಾರವನ್ನು ರಚಿಸುತ್ತಾ? ಕಾಂಗ್ರೆಸ್ಗೆ ಇಂಡಿ ಅಲೈನ್ಸ್ ಅಥವಾ ಇಂಡಿಯಾ ಒಕ್ಕೂಟದಿಂದಾಗಿ ಏನಾದರೂ ಲಾಭ ಆಗುತ್ತಾ? ನಮ್ಮ ಮುಂದಿನ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗ್ತಾರಾ ಅಥವಾ ರಾಹುಲ್ ಗಾಂಧಿಯ ಕೈಗೆ ಅಧಿಕಾರ ಸಿಗುತ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.